ನಿಮಗೆ ಈಗ ಮಾತೆತ್ತಿದರೆ ಅದೆಂಥದ್ದು 3 ಡೆಪ್ಟಿ ಸಿ ಎಂ ಮಾಡಬೇಕು, ಪ್ರತಿ ಜಾತಿಗೆ ಒಂದೊಂದು ಡೆಪ್ಟಿ ಸಿ ಎಂನ ಮಾಡಬೇಕಾಯ್ತದೆ ಲೋಕಸಭೆ ಚುನಾವಣೆ ಗೆಲ್ಲಲಿಕ್ಕೆ. ಈ ಗುಂಗಲೇ ಇದ್ದೀರಿ. ನೆನ್ನೆ ಬೇರೆ ಒಂದು ಹೊಸ ಆರ್ಡರ್ ನೋಡಿದೆ, ಅದ್ಭುತವಾದ ತೀರ್ಮಾನ ಸರ್ಕಾರದಲ್ಲಿ, ಭಾಳ ಅದ್ಭುತವಾದ ತೀರ್ಮಾನ. 3 ಜನ ಹಿರಿಯ ಶಾಸಕರಿಗೆ, ಅದರಲ್ಲಿ ಪ್ರಮುಖವಾಗಿ 14 ದಾಖಲೆಯ ಬಜೆಟ್ನ ಮಂಡನೆ ಮಾಡಿರ್ತಕ್ಕಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಸಲಹೆಗಾರರಾಗಿ ವಿಶ್ವದ ಎಕನಾಮಿಸ್ಟ್ ಅವರು, ತಜ್ಞರು ಅವರು ನೆನ್ನೆ ಎಂಥ ದೊಡ್ಡ ಸಾಹಸ ಮಾಡಿದ್ದಾರೆ ನಾಡಿನ ಜನತೆ ಪರವಾಗಿ, ಅವರಿಗೆ ಈಗ ಈ ಮುಖ್ಯಮಂತ್ರಿಗೆ ಆರ್ಥಿಕ ಸಲಹೆಗಾರರು. ಯಾರಾದರೂ ಎಕನಾಮಿಕಲಿ ಆರ್ಥಿಕ ತಜ್ಞರನ್ನ ಇವತ್ತಿನ ಈ 5 ಗ್ಯಾರಂಟಿಯ ಹೊಡೆತ ಏನಿದೆ ನಿಮಗೆ ಸರಿಪಡಿಸ್ಕೊಳ್ಳಿಕ್ಕೆ ಅನುಭವ ಇರತಕ್ಕಂಥ ಒಬ್ಬ ಆರ್ಥಿಕ ತಜ್ಞನ ನೀವು ನೇಮಕ ಮಾಡ್ಕೊಂಡಿದ್ರೆ? ಸೆಲ್ಯೂಟ್ ಮಾಡ್ತಿದ್ದೆ ನಿಮಗೆ ಸಿದ್ದರಾಮಯ್ಯನವರೇ. ಇವೇನು ಗಂಜಿ ಕೇಂದ್ರಗಳ ಸರ್ಕಾರದ ಈ ರೀತಿಯ ತೀರ್ಮಾನಗಳು. ಇನ್ನು ದೇಶಪಾಂಡೆ ಅವರು 25 ವರ್ಷ ಮಂತ್ರಿಗಳಾಗಿರ್ಬೋದು ಅವರು, ಅವ್ರ ರಾಜಕೀಯ ಜೀವನದಲ್ಲಿ ಮಂತ್ರಿಗಳಾಗೇ ಇದ್ದರು, ಹಲವಾರು ಪ್ರಮುಖ ರಾಜ್ಯದ ಮುಖ್ಯಮಂತ್ರಿಗಳ ಮಂತ್ರಿಮಂಡಲದ ಮಂತ್ರಿಗಳಾಗಿ ಕೆಲಸ ಮಾಡಿದಂಥವ್ರು. ಅವ್ರನ್ನ ಈಗ ತಗೊಂಡೋಗಿ ಅದಿಂದ ಆಡಳಿತ ಸಲಹೆಗಾರ ಆಯೋಗ ಸುಧಾರಣೆ ಮಾಡಲಿಕ್ಕೆ 3ನೇ ಅಧ್ಯಕ್ಷರಿಗ ಪ್ರಥಮವಾಗಿ ಆರ್ನಳ್ಳಿ ರಾಮಸ್ವಾಮಿ ಅವ್ರನ್ನ ಭವಿಷ್ಯ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಆಗ ಮಾಡಿದ್ರು ಒಂದು ವರದಿ ಕೊಡಿ ಅಂತ. ಆಗ ಅವರೊಂದು ವರದಿ ಕೊಟ್ಟರು. ಈಗ ಇತ್ತೀಚೆಗೆ BJP ಸರ್ಕಾರ ಬಂದ ಮೇಲೆ ವಿಜಯ ಭಾಸ್ಕರ್ನ ಮಾಡಿದರು, ಅವರು ಒಂದು ವರದಿ ಕೊಟ್ಟಾಗಿದೆ. ಒಂದು ವರ್ಷದಿಂದ ಕೊಟ್ಟಿರಬೇಕು ವರದಿ ಆಡಳಿತ ಸುಧಾರಣೆ ಬಗ್ಗೆ. ಆ ಕೊಟ್ಟವರೆಲ್ಲ 2 ವರದಿ, ಅದು ಎಲ್ಲಿ ಹಾಕಿದಿರಿ? ಸ್ವಲ್ಪ ಜನಗಳ ಮುಂದಿಡಿ. ಆ ವರದಿಗಳನ್ನು ಎಷ್ಟು ಇಂಪ್ಲಿಮೆಂಟ್ ಮಾಡಿದ್ರಿ? ಅವ್ರು ಸಲಹೆ ಕೊಟ್ಟರಲ್ಲ ಆರ್ನಳ್ಳಿ ರಾಮಸ್ವಾಮಿ ಅವರು, ಅವರು ಒಬ್ಬ ಪ್ರಮುಖರಿದ್ದರು, ಅನುಭವಸ್ಥರಿದ್ದರು, ಅವರಿಂದ ಒಂದು ಆಯೋಗದ ವರದಿ ತಗೊಂಡಿದ್ದೀರಿ. ವಿಜಯ ಭಾಸ್ಕರ್ ಅವರು ಒಬ್ಬನ ನಿಷ್ಠಾವಂತ ಅಧಿಕಾರಿ, ಆ ವ್ಯಕ್ತಿ ಕೈನಲ್ಲೂ ಆಯೋಗದ ಅಧ್ಯಕ್ಷನ ಮಾಡಿ ಒಂದು ವರದಿ ಇತ್ತೀಚೆಗೆ ತಗೊಂಡಿದ್ದೀರಿ. ಈ ಆ ವರದಿಯಲ್ಲಿ ಕೊಟ್ಟಂಥ ಸಲಹೆಗಳು ಎಷ್ಟು ಇಂಪ್ಲಿಮೆಂಟ್ ಮಾಡಿ ಆಡಳಿತ ಸುಧಾರಣೆ ತಂದಿದ್ದೀರಿ ಹೇಳಬೇಕಲ್ಲ ಜನತೆ ಮುಂದೆ. ಪಾಪ ಈಗ ದೇಶಪಾಂಡೆ ಅವ್ರನ್ನ ತಗೊಂಡೋಗಿ ಅಲ್ಲಿ ಕೂರಿಸಿ ಯಾವ ಆಯೋಗದ ವರದಿ ತಯಾರು ಮಾಡ್ತೀರಿ ಸುಧಾರಣೆಗೆ? ಇಲ್ಲಿ ವಿಧಾನಸೌಧದಲ್ಲಿ ಮಾಡಬಾರದ ಕೆಲಸ ಎಲ್ಲ ಮಾಡ್ಕೊಂಡು ಲೂಟಿ ಹೊಡ್ಕೊಂಡು ವರ್ಗಾವಣೆ ದಂಧೆನಲ್ಲೂ ಲೂಟಿ ಹೊಡೆದು ಈ ಆಳ್ತು ಸುಧಾರಣೆ ಪಾಪ ದೇಶಪಾಂಡೆ ಕೈಲಿ ಹೆಂಗೆ ಮಾಡಿಸ್ತೀರಿ ಈಗ? ಇನ್ನು ರಾಜಕೀಯ ಸಲಹೆಗಾರರು ಇನ್ನೊಬ್ಬರೀಗ BR ಪಾಟೀಲರು ಏನು ಸಲಹೆ ಕೊಡ್ತಾರೆ ರಾಜಕೀಯದಲ್ಲಿ? ಇವ್ರಿಗಿಂತಲೂ ಅನುಭವಸ್ತ್ರ BR ಪಾಟೀಲರು ರಾಜಕೀಯದಲ್ಲಿ ಸಿದ್ದರಾಮಯ್ಯನವ್ರಿಗಿಂತ ಅನುಭವಿಸ್ತಿದ್ದಾರಾ BR ಪಾಟೀಲರು? ಸಿದ್ದರಾಮಯ್ಯನವ್ರಿಗೆ ಎಂಥ ಅನುಭವ ಇತ್ತು? ಎಂತೆಂಥ ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡಿದರು? ಅಹಿಂದ ಸಮಾಜಗಳ ಐಕಾನ್ ಅವರು, ಅಹಿಂದ ಸಮಾಜಗಳಿಗೆ ಐಕಾನ್ ಅವರು. ಖರ್ಗೆ ಅಂತ ಒಬ್ಬ ಹಿರಿಯ ಕಾಂಗ್ರೆಸ್ನ ನಿಷ್ಠಾವಂತ ರಾಜಕಾರಣಿ, ಕರ್ನಾಟಕದಿಂದ ಹೈಕಮಾಂಡ್ಗೆ ಯಾವ ರೀತಿಯಲ್ಲಿ ಅವ್ರನ್ನ ಎತ್ತಂಗಡಿ ಮಾಡ್ತಕ್ಕಂಥದ್ರಲ್ಲಿ ಇರ್ತಕ್ಕಂಥ ನಿಮ್ಮ ಅನುಭವ, ಪಾಪ BR ಪಾಟೀಲ್ ಅಂತ ರಾಜಕೀಯದ ಅನುಭವ ಇದೆಯಾ ಆ ಮಟ್ಟದ ಅನುಭವ? ಎಂಟು ಚುನಾವಣೆಯಲ್ಲಿ ಖರ್ಗೆ ಅವ್ರನ್ನ ಇಲ್ಲಿಂದ ಖಾಲಿ ಮಾಡಿಸ್ಲಿಕ್ಕೆ ಅಪೋಸಿಷನ್ ಲೀಡರ್ ಏನಿದ್ರು ಆ ಚುನಾವಣೆಯಲ್ಲಿ ನಿಮ್ಮ
ರಾಜಕೀಯ ಸ್ಟ್ರಾಟಜಿ ಏನು ಬಿ ಆರ್ ಪಾಟೀಲ್ರು ಬಂದು ಹೇಳ್ಕೊಟ್ಟಿದ್ರ? ಆ ಸ್ಟ್ರಾಟಜಿ ಎಲ್ಲಿ ಮಾಡಿದ್ರಿ? 2009 ಉಪಚುನಾವಣೆ 8 ಚುನಾವಣೆ ನಡೀತಲ್ಲ ಆಪರೇಷನ್ ಕಮಲದ್ದು, ಆಗೇನು ಪಾಪ ಬಿ ಆರ್ ಪಾಟೀಲ್ ಬಂದು ರಾಜಕೀಯ ಸಲಹೆಗಾರರಾಗಿದ್ದಾರೆ ನಿಮಗೆ? ಎಂಥ ಅಚೀವ್ಮೆಂಟ್ ಮಾಡಿದ್ರಿ? 8-8 ಕಾಂಗ್ರೆಸ್ ಸೋಲಿಸಿ ಯಾವ ಕಾರಣಕ್ಕೆ ಸಲಹೆಗಾರನ ಇಟ್ಕೊಂಡ್ರಿ? ಈಗ ನೀವು ಇವ್ರನ್ನ ಹಾಕೊಂಡಿದ್ದೀರಿ ಈಗ ಸ್ಯಾಟಿಸ್ಫೈ ಮಾಡೋಕೆ ಅವ್ರನ್ನ? 2009 ಬೈ ಎಲೆಕ್ಷನ್ಗಳಾದವಲ್ಲ ಆಪರೇಷನ್ ಕಮಲದ್ದು ಬಿ ಜೆ ಪಿದು, ಆ ಟೈಮಲ್ಲಿ ಯಾವ ಥರ ರಾಜಕೀಯದ ಸಲಹೆಗಾರನ ಇಟ್ಕೊಂಡು ವಿರೋಧ ಪಕ್ಷದ ಸ್ಥಾನ ಖಾಲಿ ಮಾಡಿಸ್ಲಿಕ್ಕೆ ಕರೆಗೆ ಅವರಿಗೆ ಮಾಡಿ ಸದ್ಯ ಹೆಂಗೋ ಲೋಕಸಭೆ ಚುನಾವಣೆ ಆಯಿತು ಅಲ್ಲಿ ಹೋದರು, ಆಮೇಲೆ ನೀವು ವಿರೋಧ ಪಕ್ಷದ ನಾಯಕರು ಆದರೆ ಈ ರಾಜ್ಯದಲ್ಲಿ ಬಹುಶಃ 2 ಬಾರಿ ಮುಖ್ಯಮಂತ್ರಿ ದೇವರಾಜ ಅರಸು ನಂತರ ರಾಮಕೃಷ್ಣ ಹೆಗಡೆ ಅವರ ನಂತರ ಸುಧೀರ, ನಾವು 2 ಬಾರಿ ಆಗಿದೆ ನಾವು ಬಿಡಿ, ಅದು ಯಾವುದೋ ಒಂದು 10 ತಿಂಗಳು 15-18 ತಿಂಗಳಾಗಿದ್ದೀವಿ. ವಿರೋಧ ಪಕ್ಷದ ನಾಯಕರು ಮುಖ್ಯಮಂತ್ರಿಗಳು ಡೆಪ್ಯೂಟಿ ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ನಿಮ್ಮ ರಾಜಕೀಯ ಜೀವನದಲ್ಲಿ ಸಂಪೂರ್ಣವಾದಂಥ ಅನುಭವ ಪಡೆದಿರತಕ್ಕಂಥ ಸಿದ್ದರಾಮಣ್ಣ ಅವರೇ, ಈ ಬಿ ಆರ್ ಪಾಟೀಲ್ರನ್ನ ಈಗ ನೀವು ಸಲಹೆಗಾರರು ಮಾಡ್ಕೊಂಡಿದ್ದೀರಲ್ಲ, ಇದಕ್ಕೂ ನಿಮಗೊಂದು ಆ್ಯಡ್ಸ್ ಆಫ್. ದೇಶಪಾಂಡೆದೊಂದು ಕಡೆ ಈಗ ಆಡಳಿತ ಸುಧಾರಣೆ ಮಾಡ್ತೀರಿ, ಎಲ್ಲ ಮುಗಿಸ್ಬಿಟ್ಟು ತೊಳೆದು ಆರ್ಥಿಕ ತಜ್ಞರು, ಏಕೆಂದ್ರೆ ಮೊನ್ನೆ ವಿಧಾನಸಭೆ ಕಲಾಪದಲ್ಲಿ ಏನೋ ಪಾಪ ಅಂಕಿಅಂಶ ಕೊಡ್ತಾ ಇದ್ರು, ನಾನು ಅವತ್ತು ಇರಲಿಲ್ಲ ಸದನದಲ್ಲಿ. ಅವರ್ಯಾರು ವಿಶ್ವನಾಥ್ ಯತ್ನಾಳು ಪಾಪ ನಮಗೇನು ಗೊತ್ತಾಯ್ತಿಲ್ಲ ಅದು ಆರ್ಥಿಕದು ನಮ್ಮನ್ನು ಕೇಳಿದ್ರೆ ಹೆಂಗೆ ಅಂತ ಹೇಳಿ ಇದು ಮಾಡ್ತಿದ್ರು, ನಾವು ಅದ್ರ ಬಗ್ಗೆ ಪರಿಣಿತರಲ್ಲ ಅಂತ. ಅದೊಂದು 73,000 ಕೋಟಿ ನಮಗೆ ದುಡ್ಡು ಕಡಿಮೆ ಆಗ್ಬಿಟ್ಟಿದೆ ಬಿ ಜೆ ಪಿ ಸರ್ಕಾರದಿಂದ. ಈಗ ಇದನ್ನು 21,00,000 ಕೋಟಿ ಕೇಂದ್ರ ಸರ್ಕಾರದ ಬಜೆಟ್ ಇದ್ದಾಗ ನಮಗೆ 58,000 ಬತ್ತಾಯಿತು ಕೋಟಿ, 28,00,000 ಕೋಟಿ ಬಜೆಟ್ ಹೋದಾಗ 62,000 ಕೋಟಿ ಬತ್ತಾಯಿತು, ಈಗ 45,00,000 ಕೋಟಿ ಕೇಂದ್ರ ಸರ್ಕಾರದ ಬಜೆಟ್ಟು ನಮಗೀಗ ಕಡಿಮೆ ಮಾಡಿಬಿಟ್ಟವ್ರೆ. ಆ ಲೆಕ್ಕಾಚಾರದಲ್ಲಿ ನಮ್ಗೆ 1,50,000 ಕೋಟಿ ಬರಬೇಕಾಗಿತ್ತು. ಇದೆಲ್ಲ ಕೇಳಿ ಕೇಳಿಸ್ಕೊಂಡಿದ್ದೀನಿ. ಅದಕ್ಕೆ ಇವರು ಬೆನ್ತಿಡ್ತಾರೆ ಸಿದ್ದರಾಮಣ್ಣರು.